ಆತ್ಮೀಯ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಒಂದು ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏನೆಲ್ಲ ಈ ಒಂದು 7ನೇ ವೇತನ ಆಯೋಗದಿಂದ ಏನೆಲ್ಲ ಒಂದು ನಿರೀಕ್ಷೆಗಳಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ, ಮತ್ತು ಆರ್ಥಿಕ ಸೌಲಭ್ಯಗಳ ಏನೆಲ್ಲ ನಿರೀಕ್ಷೆ ಇದೆ, ಎಷ್ಟು ಒಂದು ವೇತನ ಹೆಚ್ಚಳ ಆಗಬೇಕು ಅದರ ಬಗ್ಗೆ ಏನೆಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಿದ್ಧಪಡಿಸಿರುವ ಮಾಹಿತಿ ಏನಾಗಿದೆ, ಮತ್ತು 7ನೇ ವೇತನಕ್ಕೆ ವೇತನ ಆಯೋಗಕ್ಕೆ ಸಲ್ಲಿಸಿರುವ ಮಾಹಿತಿ ಒಂದು ಪ್ರತಿ ನಮಗೆ ಲಭ್ಯವಾಗಿರುವ ಒಂದು ಆ ಮಾಹಿತಿ ನಿಮಗೆ ಹೇಳ್ತೀವಿ, ಬನ್ನಿ. ಆರ್ಥಿಕ ಸೌಲಭ್ಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಪ್ರಸ್ತುತ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರುವ ಒಟ್ಟು ಎಲ್ಲ ನೌಕರರ ಒಟ್ಟು ಮೂಲ ವೇತನ ನಾವು ನೋಡೋದಾದರೆ 23,908 ಕೋಟಿ ರೂಪಾಯಿಗಳಲ್ಲಿ ಇರುವಂಥದ್ದು. ಇದು ಬೇಸಿಕ್ ಎಲ್ಲ ಒಂದು ಎ ವೃಂದ ಆಗಿರ್ಬೋದು, ಬಿ ವೃಂದ ಆಗಿರ್ಬೋದು, ಅಥವಾ ಸಿ ವೃಂದ, ಡಿ ವೃಂದ, ಎಲ್ಲ ಸಕಲ ಸರ್ಕಾರಿ ನೌಕರರ ಮೂಲ ವೇತನ ನೋಡೋದಾದರೆ 23,908 ಕೋಟಿ ರೂಪಾಯಿಗಳಲ್ಲಿ ಇರುವಂಥದ್ದು. ಒಂದನೇದಾಗಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಮೂಲ ವೇತನ 23,908 ಕೋಟಿ ರೂಪಾಯಿಯಲ್ಲಿ ಸರ್ಕಾರಿ ನೌಕರರ ಮೂಲ ವೇತನ. ಪ್ರಸ್ತುತ ತುಟ್ಟಿ ಭತ್ಯೆ ದರ ನಿಮಗೆಲ್ಲ ಗೊತ್ತಿದೆ, ಶೇಕಡಾ 31%ದಷ್ಟು ತುಟ್ಟಿ ಭತ್ಯೆ ಇದೆ. ಆ ಒಂದು ತುಟ್ಟಿ ಭತ್ಯೆ ಎಷ್ಟಾಗುತ್ತೆ ಅಂದಾಜು ಅಂದರೆ 7,411,48 ಅಂದರೆ 7,100 ಕೋಟಿ ರೂಪಾಯಿಯಷ್ಟು ಇಲ್ಲಿ ಆಗುವಂಥದ್ದು ಇಲ್ಲಿ ತುಟ್ಟಿ ಭತ್ಯೆ. ಮತ್ತು ಈ ಒಂದು ತುಟ್ಟಿ ಭತ್ಯೆ ಮತ್ತು ಮೂಲ ವೇತನ ಇಲ್ಲಿ ನೋಡ್ರೆ, ಮೂಲ ವೇತನ ಪ್ಲಸ್ ತುಟ್ಟಿ ಭತ್ಯೆಯನ್ನು ವಿಲೀನ ಅಂದರೆ ಒಟ್ಟುಗೂಡಿಸಿದರೆ 31,319 ಕೋಟಿ ರೂಪಾಯಿಗಳಲ್ಲಿ ಆಗಿರುವಂಥದ್ದು. ಇದು ಕಂಪ್ಲೀಟಾಗಿ ಡಾಟಾನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನಾವು ನೆಕ್ಸ್ಟು ಯಾವ ರೀತಿಯಾದಂತಹ ಪ್ರಸ್ತುತ ಮೂಲ ವೇತನ 31%, ತುಟ್ಟಿ ಭತ್ಯೆ ಮತ್ತು ವಿಲೀನದ ನಂತರ ನಿಗದಿಯಾಗುವ ಫಿಟ್ಮೆಂಟ್ ಎಷ್ಟು ಬೇಕಂತ ಕೇಳ್ತಾ ಇದ್ದಾರೆ ಸರ್ಕಾರಿ ನೌಕರರು. ಅಂದರೆ 40%ದಷ್ಟು ಫಿಟ್ಮೆಂಟ್ ಫ್ಯಾಕ್ಟರನ್ನು ಬೇಕಂತ ಹೇಳ್ತಾ ಇದ್ದಾರೆ. ಅಲ್ಲಿ ಆ ಒಂದು ಲೆಕ್ಕಾಚಾರ ಇಲ್ಲಿ ನೋಡ್ತಾ ಇದ್ದೀರಾ, ಪ್ರಸ್ತುತ ಮೂಲ ವೇತನ 31% ತುಟ್ಟಿ ಭತ್ಯೆ, ತದನಂತರ ವಿಲೀನದ ನಂತರವಾಗಿ ನಿಗದಿಯಾಗಿರುವ ವೇತನಕ್ಕೆ 40% ಫಿಟ್ಮೆಂಟ್ ಫ್ಯಾಕ್ಟರ್ ನಾವು ಏನಾದರೂ ನೀಡಿದರೆ, ರಾಜ್ಯ ಸರ್ಕಾರ ಏನಾದರೂ ನೀಡಿದರೆ ನೀಡುವಂತಹ ಆಗಿರುವಂತಹ ಒಂದು ಹೆಚ್ಚುವರಿ ಆರ್ಥಿಕ ಹೊರೆ ಎಷ್ಟು, ಆರ್ಥಿಕ ವೆಚ್ಚ ಎಷ್ಟಂದರೆ 12,527,78 ಕೋಟಿ, ಅಂದರೆ 12,500 ಕೋಟಿ ರೂಪಾಯಿಗಳಲ್ಲಿ ಆಗುವಂತಹ ಈ ಒಂದು ಹೆಚ್ಚುವರಿ ಮೊತ್ತ ಎಂಬುದರ ಬಗ್ಗೆ ಇದನ್ನು ಫೆಬ್ರವರಿ 17, 2023 ಬಜೆಟ್ನಲ್ಲಿ ಒಂದು ಮಂಡಿಸುವ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯದ ಘನ ಮುಖ್ಯಮಂತ್ರಿಗಳ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಹೆಚ್ಚುವರಿಯಾಗಿ ಇರುವಂಥ ಈ ಒಂದು ಆರ್ಥಿಕ ಹೊರೆಯನ್ನು ರಾಜ್ಯದ ಸಮಸ್ತ ಸರ್ಕಾರಿ ನೌಕರರ ಒಂದು 7ನೇ ವೇತನ ಆಯೋಗಕ್ಕೆ ನೀಡುವಂತಹ ಕೆಲಸ ಆಗುತ್ತೆ ಎಂಬುದರ ಬಗ್ಗೆ, ಹಣ ಕೈದಿರಿಸುವಂತಹ ಕೆಲಸ ಆಗುತ್ತೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಎಸ್ ಷಡಾಕ್ಷರಿ ಅವರು ಜಿಲ್ಲಾ ದರ್ಶನ ವೇಳೆಯಲ್ಲಿ ಶಿವಮೊಗ್ಗದಲ್ಲಿ ಮಾತನಾಡಿ ಮಾಧ್ಯಮ ಮಿತ್ರರೊಂದಿಗೆ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇದೊಂದಾಗಿತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಯಾವ ರೀತಿಯಾದಂತಹ ಫಿಟ್ಮೆಂಟ್ ಫ್ಯಾಕ್ಟರನ್ನು ನೀಡಲಿದ್ದಾರೆ, ಏನೆಲ್ಲ ನಮ್ಮ ಮೂಲ ವೇತನ ಏನಿದೆ, ಮತ್ತು ತುಟ್ಟಿ ಭತ್ಯೆ ಏನಿದೆ, ಮತ್ತು ವಿಲೀನದ ನಂತರ 40% ಫಿಟ್ಮೆಂಟ್ ಫ್ಯಾಕ್ಟರ್ ನೀಡಿದರೆ ಆಗುವಂಥ ಹೆಚ್ಚುವರಿ ಹೊರೆ ಏನಿದೆ ಎಂಬುದ್ರ ಬಗ್ಗೆ, ಆರ್ಥಿಕ ಸೌಲಭ್ಯಗಳ ಏನೆಲ್ಲ ನಿರೀಕ್ಷೆಗಳಿದೆ ಎಂಬುದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ನಿಮ್ಗೆ ಏನಾದರೂ ಡೌಟ್ಸ್ ಇದೆ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು. ಶುಗರ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ಈ ಒಂದು ವೀಡಿಯೋನ್ನು ಎಲ್ಲರಿಗೂ ಶೇರ್ ಮಾಡಿ. ಇಲ್ಲಿ ಮೂಲ ವೇತನ, ತದನಂತರ 31% ಡಿ ಎ, ತದನಂತರ ಮೂಲ ವೇತನ ಮತ್ತು 31% ಡಿ ಎ ವಿಲೀನ್ ಮಾಡಿದ್ರೆ ಎಷ್ಟಾಗುತ್ತೆ, ತದನಂತರ ಈ ಒಂದು ಮೂಲ ವೇತನ ಪ್ಲಸ್ 31% ಡಿ ಎ, ತದನಂತರ ಇವೆರಡನ್ನು ಸೇರಿಸಿದ ವಿಲೀನದ ನಂತರವಾಗಿ 40% ಫಿಟ್ಮೆಂಟ್ ಫ್ಯಾಕ್ಟರ್ ನೀಡಿದರೆ ರಾಜ್ಯಕ್ಕೆ ಎಷ್ಟು ಒಂದು ಹೆಚ್ಚುವರಿಯಾಗಿ ಹೊರೆ ಆಗಲಿದೆ 40% ಫಿಟ್ಮೆಂಟ್ ಫ್ಯಾಕ್ಟರ್ ಮುಖಾಂತರವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಿದ್ಧಪಡಿಸಿರುವ ಮಾಹಿತಿಯನ್ನು ನೀವು ನೋಡ್ತಾ ಇದ್ದೀರಾ. ಆದಷ್ಟು ಈ ಒಂದು ವಿಡಿಯೋನ್ನು ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ, ಆದಷ್ಟು ಎಲ್ಲರೂ ಶೇರ್ ಮಾಡಬೇಕಂತ ನಾವು ಈ ಒಂದು ವಿಡಿಯೋ ಮುಖಾಂತರವಾಗಿ ಕೇಳ್ಕೊತಾ ಇದ್ದೀವಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ 40% ಫಿಟ್ಮೆಂಟ್ ಫ್ಯಾಕ್ಟರ್ ಮುಖಾಂತರವಾಗಿ ನಿಮ್ಮ ಒಂದು ವೇತನ ಎಷ್ಟು ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿ ಏನಾದರೂ ಬೇಕಾದರೆ ಪ್ಲೇಲಿಸ್ಟಲ್ಲಿ ವಿಡಿಯೋ ಅವೈಲೇಬಲ್ ಇರುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಿದ್ಧಪಡಿಸಿರುವ ಮಾಹಿತಿಯ ಪ್ರಕಾರವಾಗಿ 30% ಫಿಟ್ಮೆಂಟ್ ಫ್ಯಾಕ್ಟರ್, 35% ಫಿಟ್ಮೆಂಟ್ ಫ್ಯಾಕ್ಟರ್, 40% ಫಿಟ್ಮೆಂಟ್ ಫ್ಯಾಕ್ಟರ್ವಾಗಿ ಎಷ್ಟು ನಿಮ್ಮ ವೇತನ ಹೆಚ್ಚಳವಾಗಲಿದೆ ಎಂಬುದರ ಬಗ್ಗೆ ನಿಮ್ಮ ಒಂದು 7ನೇ ವೇತನ ಆಯೋಗದ ಅಡಿಯಲ್ಲಿ ನಿಮ್ಮ ಒಂದು ಬೇಸಿಕ್ಗೆ ಅನುಗುಣವಾಗಿ ಎಷ್ಟು ವೇತನ ಹೆಚ್ಚಳವಾಗುತ್ತೆ ಎಂಬುದರ ಬಗ್ಗೆ ಮಾಹಿತಿ ಇದೆ. ನೀವು ಪ್ಲೇಲಿಸ್ಟಲ್ಲಿ ವಿಡಿಯೋ ಅವೈಲೇಬಲ್ ಇರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋದ ಲಿಂಕ್ ಅವೈಲೇಬಲ್ ಇರುತ್ತೆ, ನೀವು ಚೆಕ್ಔಟ್ ಮಾಡ್ಕೋಬೋದು. ಮತ್ತು ನಿಮ್ಮ ಒಂದು
ಬೇಸಿಗೆ ಅನುಗುಣವಾಗಿ ನಿಮ್ಮ ಒಂದು ವೇತನದ ಹೆಚ್ಚಳದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ನಿಮ್ಗೇನು ಅನಿಸುತ್ತೆ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟ್ ರಿಕ್ರೂಟ್ಮೆಂಟ್ ಫ್ಯಾಕ್ಟರ್ ನೀಡಬೇಕು ಮತ್ತು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರದ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿಯವರು 12,500 ಕೋಟಿ ರೂಪಾಯಿಯಷ್ಟು ಹಣ ಮೀಸಲಿಡಬಹುದಾ ಈ ಒಂದು ಫೆಬ್ರವರಿ 17ರಂದು ಒಂದು ಬಜೆಟ್ನಲ್ಲಿ ಎಂಬುದರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಕೈಮಾಡಿಸಲಿದ್ದೀವಿ. ಶಿಶುಗಳ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.